ಚಿತ್ರಾಣಿ ಚರಿತ್ರಾಣಿ ಮಹಾತ್ಮನಾಂ ಲಕ್ಷ್ಮೀಂ ತ್ರಿಣಾಯ ಮನ್ಯಂತೆ ಲಕ್ಷ್ಮೀಂ ತ್ರಿಣಾಯ ಮನ್ಯಂತೆ ಲಕ್ಷ್ಮೀಂ ತ್ರಿಣಾಯ ಮನ್ಯಂತೆ ತತ್ಪರೇಣ ನಮಂತ್ಯಪಿ. ಈ ಸುಭಾಷಿತ ಚಮತ್ಕಾರದಿಂದ ಸಜ್ಜನರ ನಡತೆಯನ್ನು ನಮ್ಮ ಮುಂದೆ ಇಟ್ಟಿದೆ. ವಿಚಿತ್ರಾಣಿ ಚರಿತ್ರಾಣಿ ಮಹಾತ್ಮನ, ಆದರ್ಶ ವ್ಯಕ್ತಿಗಳ ನಡತೆ ತುಂಬ ವಿಚಿತ್ರವಾಗಿ ಕಾಣುತ್ತದೆ. ಅವರಿಗೆ ಸಂಪತ್ತಿನ ಐಶ್ವರ್ಯದ ಆಕರ್ಷಣೆ ಇಲ್ಲ. ದುಡ್ಡಿಗಾಗಿ ತಮ್ಮತನವನ್ನು ಮಾರಿಕೊಂಡವರಲ್ಲ. ತೃಣಾಯ ಮನ್ಯಂತಿ, ಹಣ ಅವರಿಗೆ ಹುಲ್ಲಿನಷ್ಟೇ ಕ್ಷುಲ್ಲಕವಾದ ಗಳಿಕೆ. ಹುಲ್ಲು ಹೇಗೆ ನಮ್ಮ ಆಧಾರಕ್ಕೆ ಆಸೆಗೆ ವಿಷಯವಲ್ಲವೋ, ಸಂಪತ್ತು ಜೀವನದಲ್ಲಿ ಹುಲ್ಲಿನಂತೆ, ಅದರಲ್ಲಿ ಆಕರ್ಷಣೆ ಕಳೆದುಕೊಂಡವರು. ಸಂಪತ್ತು ಹುಲ್ಲು, ಆದರೆ ಸಂಪತ್ತು ಬಂದರೆ ಆಕಸ್ಮಿಕವಾಗಿ ಅವರ ಅದಕ್ಕಾಗಿ ಬೆನ್ನು ಹತ್ತಿ ಗಳಿಸಿದ ಸಂಪತ್ತನ್ನು, ಆಕಸ್ಮಿಕವಾಗಿ ಸಂಪತ್ತು ಬಂದರೆ ಆ ಸಂಪತ್ತಿನ ಭಾರಕ್ಕೆ ಅವರ ತಲೆ ಬಾಗ್ತದೆ. ಇಲ್ಲಿ ಸುಭಾಷಿತ ತೋರಿದ ವಿಚಿತ್ರ ಅಂದರೆ, ಅವರ ದೃಷ್ಟಿಯಲ್ಲಿ ಸಂಪತ್ತು ಹುಲ್ಲು, ಹುಲ್ಲಿನ ಭಾರಕ್ಕೆ ಯಾರೂ ಬಾಗುವುದಿಲ್ಲ. ಮಣ್ಣೋ ಕಲ್ಲೋ ಹೊತ್ತರೆ ತಲೆ ಬಾಗುತ್ತೆ, ಹುಲ್ಲು ಹೊತ್ತರೆ ಭಾರ ಇಲ್ಲದ ಕ್ಷುಲ್ಲಕ ಪದಾರ್ಥ. ಸಜ್ಜನರು ಸಂಪತ್ತನ್ನು ಹುಲ್ಲು ಅಂತ ಪರಿಗಣಿಸ್ತಾರೆ, ಆದರೆ ಸಂಪತ್ತು ಬಂದರೆ ತಲೆ ಬಾಗ್ತಾರೆ. ಇದು ಒಂದು ವಿಚಿತ್ರವಾದ ಹೇಳಿಕೆ. ಇದರ ಅರ್ಥ, ಸಾಧಾರಣ ಬಡವನಿಗೆ ಸಂಪತ್ತು ಬಂದರೆ ಆಕಾಶವೇ ಕಳಚಿ ಬೀಳುವ ಸಂಭ್ರಮ ಅವನದು. ಅದುವರೆಗೆ ಇಲ್ಲದ ಗತ್ತು ದೌಲತ್ತು ಅವನಿಗೆ ಬರುತ್ತದೆ. ಏನೋ ಒಂದು ರೀತಿಯ ಶ್ರೀಮದ್ ಗಾಂಭೀರ್ಯ ಅಂತೀವಿ ನೋಡಿ. ಅಂಥ ಒಂದು ಅಹಂ ಆಕಸ್ಮಿಕವಾಗಿ ಸಂಪತ್ತು ಬಂದಾಗ ಬರುವುದು ಸಹಜ. ಆದರೆ ಒಳ್ಳೆಯ ವ್ಯಕ್ತಿಗಳಿಗೆ ಅವರು ಸಂಪತ್ತನ್ನು ಬಯಸೋದಿಲ್ಲ. ಬಯಸದೇ ಬಂದ ಭಾಗ್ಯವಾಗಿ ಸಂಪತ್ತು ಸಿಕ್ಕರೆ ಸಂಪತ್ತು ಬಂತು ಅಂತ ತಲೆ ಎತ್ತಿ ಅಹಂಕಾರದಿಂದ ಮರೆಯೋದಿಲ್ಲ. ಮೊದಲನಂತೆ ವಿನೀತರಾಗಿ ತಲೆ ಬಾಗಿರ್ತಾರೆ. ಸಂಪತ್ತು ತೃಣ, ಅದರ ಭಾರಕ್ಕೆ ಬಾಗುತ್ತಾರೆ ಅಂದರೆ ಸಂಪತ್ತು ಬಂದರೂ ಅಹಂಕಾರದಿಂದ ಮರೆಯೋದಿಲ್ಲ, ವಿನೀತರಾಗಿ ತಲೆ ತಗ್ಗಿಸ್ತಾರೆ. ಇದು ಈ ಸುಭಾಷಿತ ನಮಗೆ ಕೊಡುವ ಸಂದೇಶ. ಸಂಪತ್ತಿಗಾಗಿ ಹಾತೊರೆಯಬಾರದು, ಅದು ಬಂದರೆ ಅಹಂಕಾರ ಪಡಬಾರದು. ಇದನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡರೆ ದೊಡ್ಡ ಮೌಲ್ಯವನ್ನು ನಾವು ಗಳಿಸಿದಂತೆ. ಇದು ಸುಭಾಷಿತದ ಸಂದೇಶ.